ಈಗಿನ ಸಂದರ್ಭದಲ್ಲಿ ಕಾಶ್ಮೀರದ ಜನತೆಗೆ ತಾವು ಭಾರತೀಯರು ಎಂಬ ಭಾವನೆ ಉಳಿದಿಲ್ಲ. ಭಾರತೀಯರಾಗಲು ಅವರು ಬಯಸುತ್ತಿಲ್ಲ. ಮುಂದೆ ಬಹುಶಃ ಚೀನಿಯರಾಗಲು ಬಯಸಬಹುದು ಅಂತ ಜಮ್ಮು ಮತ್ತು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಹೇಳಿದ್ರು. ಟೆಲಿವಿಷನ್ ಸಂದರ್ಶನ ಒಂದರಲ್ಲಿ ಬುಧವಾರ ಮಾತನಾಡಿರುವ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ಪ್ರಾಮಾಣಿಕವಾಗಿ ಹೇಳ್ತೀನಿ, ತಾನು ಭಾರತೀಯ ಅಂತ ಹೇಳಿಕೊಳ್ಳುವ ಒಬ್ಬ ವ್ಯಕ್ತಿಯನ್ನ ಕಾಶ್ಮೀರದಲ್ಲಿ ಕಂಡು ಹಿಡಿಯಲು ಸರ್ಕಾರಕ್ಕೆ ಸಾಧ್ಯನಾ ಅಂತ ಅನಿಸ್ತಾ ಇದೆ. ನೀವು ಅಲ್ಲಿ ಹೋಗಿ ಯಾರ ಬಳಿಯಾದ್ರೂ ಮಾತಾಡ್ ನೋಡಿ, ಒಬ್ಬರು ಕೂಡ ತಾನು ಭಾರತೀಯ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಹಾಗೇನೆ ಪಾಕಿಸ್ತಾನಿ ಅಂತ ಕೂಡ ಹೇಳ್ಕೊಳ್ಳೋದಿಲ್ಲ. ಇದನ್ನು ಸಹ ಸ್ಪಷ್ಟಪಡಿಸಲು ಬಯಸ್ತೀನಿ. ಆದ್ರೆ ಅವರಿಗೆ ಭಾರತೀಯರು ಎಂಬ ಭಾವನೆನೆ ಮೂಡ್ತಾ ಇಲ್ಲ. ಯಾರೊಂದಿಗೆ ನಾವು ಮಾತಾಡಬೇಕು ಅಂತ ತಿಳಿದಿಲ್ಲ. ನಾವು ಇಲ್ಲಿ ಉಳಿಯುತ್ತೇವೆಯೇ ಎಂಬ ಪ್ರಶ್ನೆ ಅವರಲ್ಲಿ ಮೂಡ್ತಾ ಇದೆ. ಕಾಶ್ಮೀರದ ಕಣಿವೆಯಲ್ಲಿನ ಜನರ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ, ಈ ಸರ್ಕಾರದ ಮೇಲೆ ಕೊಂಚವೂ ನಂಬಿಕೆ ಉಳಿದಿಲ್ಲ. ಕಣಿವೆ ರಾಜ್ಯದ ಜನರು ದೇಶ ವಿಭಜನೆ ವೇಳೆ ಪಾಕಿಸ್ತಾನಕ್ಕೆ ಸುಲಭವಾಗಿ ಹೋಗಬಹುದಾಗಿತ್ತು. ಆದ್ರೆ ಅವರು ಗಾಂಧಿ ಭಾರತವನ್ನ ಸೇರ್ಕೊಂಡಿದ್ದಾರೆ ವಿನಃ ಮೋದಿ ಭಾರತವನ್ನ ಅಲ್ಲ ಅಂತ ಫಾರೂಕ್ ಹೇಳಿದ್ರು. ಇನ್ನೊಂದು ಭಾಗದಲ್ಲಿ ಇಂದು ಚೀನಾ ಹೆಚ್ಚು ಪ್ರಬಲವಾಗ್ತಿದೆ. ಕಾಶ್ಮೀರದ ಜನತೆಯೊಂದಿಗೆ ನೀವು ಮಾತನಾಡಿದ್ರೆ ಹೆಚ್ಚಿನವರು ಮುಂದಿನ ದಿನಗಳಲ್ಲಿ ಚೀನಿಯರಾಗಲು ಬಯಸ್ತಿದ್ದಾರೆ. ಯಾರಾದರೂ ಏನಾದರೂ ಹೇಳಬಹುದು, ನಮ್ಮ ಪ್ರದೇಶದಲ್ಲಿ ಮುಸ್ಲಿಮರಿಗೆ ಚೀನಿಯರು ಏನ್ ಮಾಡಿದ್ದಾರೆ ಅನ್ನೋದು ಅವರಿಗೆ ತಿಳಿದಿದೆ. ಇನ್ನು ಈ ವಿಚಾರವನ್ನ ನಾನು ಗಂಭೀರವಾಗಿ ಹೇಳ್ತಿಲ್ಲ, ಆದ್ರೆ ಈ ಬಗ್ಗೆ ಪ್ರಾಮಾಣಿಕವಾಗಿ ಮಾತನಾಡ್ತಿದ್ದೇನೆ. ಜನರು ಯಾವುದನ್ನೂ ಕೇಳಿಸ್ಕೊಳ್ಳಲು ಇಷ್ಟಪಡ್ತಿಲ್ಲ ಅಂತ ನಾನು ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೇನೆ. ಎಲ್ಲರಿಗೂ ಸಾಕಾಗಿ ಹೋಗ್ಬಿಟ್ಟಿದೆ, ಹೀಗಾಗಿ ಅವರು ಪಾಕಿಸ್ತಾನಕ್ಕೆ ಹೋಗಲು ಸಹ ಬಯಸ್ತಾ ಇಲ್ಲ. ಕಣಿವೆಯಲ್ಲಿ ಎಲ್ಲಿಯಾದರೂ ಭಾರತದ ಬಗ್ಗೆ ಮಾತನಾಡಿದ್ರೆ ಒಬ್ಬರು ಕೇಳಿಸಿಕೊಳ್ತಾ ಇಲ್ಲ. ಪ್ರತಿ ಬೀದಿ ಬೀದಿಯಲ್ಲೂ AK-47 ಹಿಡಿದ ಭದ್ರತಾ ಸಿಬ್ಬಂದಿ ಇದ್ದಾರೆ. ನಮಗೆ ಸ್ವಾತಂತ್ರ್ಯ ಎಲ್ಲಿದೆ ಅಂತ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ.